ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಇವರ್ ಮೈ ಚಾನಲ್ ಬನ್ನಿ ಸ್ನೇಹಿತರೆ ಇವತ್ತೊಂದು ಹೊಸ ರೆಸಿಪಿ ಜೊತೆಗೆ ಸಿಗ್ತಾಯಿದ್ದೀನಿ ಇವತ್ತಿನ ರೆಸಿಪಿ ಹೊರಗಡೆ ಬೇಕರಿಯಲ್ಲಿ ಸಿಗುವಂಥ ರೆಸಿಪಿ ಅದು ಮನೆಯಲ್ಲೇ ಮಾಡಿ ನೀವು ಕೂಡ ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವಾಗ ಬೇಕಾಗ ಅವಾಗ ತಿಲ್ಲ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಆಯಿತು ದೊಡ್ಡವರಿಗೂ ಕೂಡ ಆಯಿತು ಹಾಕಿದ್ರೆ ಇವತ್ತು ನಾನು ಬೇಳೆ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಗರಿ ಗರಿಯಾಗಿ ಬೇಳೆ ಮನೆಯಲ್ಲಿ ಈ ರೀತಿ ಮಾಡಿ ಇಟ್ಕೊಳ್ಳೋದು ರೀತಿ ಯಾವುದಪ್ಪ ಅಂತ ತೋರಿಸ್ತೀನಿ ನೋಡ್ಬೇಕಂದ್ರೆ ವಿಡಿಯೋ ಕೂಡ ಸ್ವಲ್ಪ ಕೂಡ ಬಿಡದೆ ನೋಡಿಕೊಂಡು ಹೋಗಿ ಅಂತ ಹೇಳಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಇಲ್ಲಿ ಏನದು ಬೌಲಲ್ಲಿ ಇರೋದು ಅಂತ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ಬೌಲಲ್ಲಿ ನಾನು ರಾತ್ರಿ ಇಡೀ ಕಡಲಿ ಬೆಳೆ ನೆನೆ ಹಾಕ್ಕೊಂಡಿದ್ದೆ ಈಗ ನೋಡಿ ನಾವು ಕಡಲಿಬೇಳೆ ರಾತ್ರಿ ಇಡೀ ನೆನೆ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ ಇಲ್ಲ ಅಂದರೆ ಬೆಳಗ್ಗೆ ನೆನೆ ಹಾಕ್ಕೊಂಡ್ರೆ ಸಾಯಂಕಾಲ ಕೂಡ ಆಗುತ್ತೆ ನಾನು ಇದು ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ಒಂದು ರೆಸಿಪಿ ಮಾಡೋದಕ್ಕಾಯಿತು ಮತ್ತು ಇನ್ನೊಂದು ಕೂಡ ರೆಸಿಪಿಗೆ ನಾನು ಕಡಲೆಬೇಳೆ ಸ್ನ್ಯಾಕ್ಸಾಗಿ ಇದಕ್ಕೆ ತೊಗೊಂಡು ಇಟ್ಕೊಂಡಿದ್ದೀನಿ ಈಗ ನಂದು ಒಂದು ಬಟ್ಲಷ್ಟು ಕಡಲಿಬೇಳೆ ನೋಡಿ ನೀವು ನಾಲ್ಕು ಗಂಟೆವರೆಗೂ ಕೂಡ ನೆನೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿ ನೆನೆ ಹಾಕ್ಕೊಂಡು ಒಂದೆರಡು ಸರ್ತಿ ತೊಳ್ಕೊಂಡು ಪೂರ್ತಿ ಎಲ್ಲ ನೀರೆಲ್ಲ ರೀತಿ ಚಾನಿ ತೊಗೊಂಡು ಬರಬೇಕು ಚಾನಿ ಇಟ್ಕೊಂಡ್ಮೇಲೆ ಸ್ವಲ್ಪ ಕೂಡ ನೀರಿರಬಾರ್ದು ಈಗ ನೀರು ಇರುವಂಥ ಕಡಲಿ ಬೆಳೆ ಒಂದು ಕಾಟನ್ ಬಟ್ಟೆ ಮೇಲೆ ಈ ರೀತಿ ಎಲ್ಲ ಕೂಡ ಎಲ್ಲ ಸೈಡ್ ಹಾಕ್ಕೋಬೇಕು ಒಂದು ಎಲ್ಲ ನೋಡಿ ಕೈಯಿಂದ ಎಲ್ಲ ಕಡೆ ಅಗ್ಲವಾಗಿ ಮಾಡ್ಕೋಬೇಕು ಬೇಳೆ ಎಲ್ಲ ಕೂಡ ಒಂದೊಂದಾಗಿ ಚೆನ್ನಾಗಿ ಎಲ್ಲ ಕಡೆ ಅಗಲವಾಗಿರಬೇಕು ಈ ರೀತಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಫ್ಯಾನ್ ಕೆಳಗಡೆ ಇಟ್ಕೊಂಡ್ರೆ ಸಾಕು ಈ ಥರ ಇದು ಕಡಲಿ ಬೆಳೆ ಇರುತ್ತೆ ತಲ್ವ ಇದ್ರೊಳಗಡೆ ನೀರಿನ ಅಂಶ ಎಲ್ಲನೂ ಕೂಡ ಹೊಂಟೋಗ್ಬೇಕು ಅಷ್ಟೇ ಇಲ್ಲಾಂದರೆ ಬಟ್ಟೆ ರೀತಿ ಒರೆಸ್ಕೊಂಡು ಒಂದು ಹತ್ತೇ ನಿಮಿಷ ಬಿ ಫ್ಯಾನಿ ಕೆಳಗಡೆ ಬಿಟ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಕೂಡ ಬಿಡಬೇಡಿ ಯಾಕಂದರೆ ಅದು ಪೂರ್ತಿ ಒಣಗೋದ್ರೆ ಚೆನ್ನಾಗಿರೋದಿಲ್ಲ ಒಂದು ಹತ್ತೇ ನಿಮಿಷ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಪ್ಲೇಟ್ ಒಳಗಡೆ ಎತ್ತಕೊಂಡು ಬರ್ತೀನಿ ಒಂದು ಹತ್ತು ನಿಮಿಷ ಬಿಡ್ತೀನಿ ಹತ್ತು ನಿಮಿಷ ಆದಮೇಲೆ ನೋಡ್ಬೋದು ಇಲ್ಲಿ ಈ ರೀತಿ ನೀರೆಲ್ಲ ಕೂಡ ಚೆನ್ನಾಗಿ ಗಾಳಿ ಆಳಿರುತ್ತೆ ಈ ರೀತಿ ಕೈಯಲ್ಲಿ ಹಿಡಿದ್ರೆ ಸ್ವಲ್ಪ ಕೂಡ ಹಸಿ ಹಸಿ ಇಷ್ಟೇ ಅಂಟಬೇಕು ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ನೋಡಿ ಇಷ್ಟು ನೋಡಿ ಈಗ ಇಷ್ಟು ಆದಮೇಲೆ ಈಗ ಮುಂದಿನ ಏನೋಪ್ಪ ಅಂತ ತೋರಿಸ್ತೀನಿ ಮಾಡೋ ಪ್ರೊಸೆಸಿಂಗ್ ಏನು ಜಾಸ್ತಿ ಹೊತ್ತೇನಿಲ್ಲ ವೀಕ್ಷಕರೇ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ಈಗ ನೋಡಿ ನಾನು ಎಣ್ಣೆ ಕೂಡ ಸ್ವಲ್ಪ ಈ ಕಡೆ ಬಿಸಿ ಇಟ್ಕೊಂಡಿದ್ದೆ ಎಣ್ಣೆ ಫುಲ್ ಚೆನ್ನಾಗಿ ಎಣ್ಣೆ ಹೀಟಾಗಿರಬೇಕು ಎಣ್ಣೆ ಹೀಟ್ ಆದಮೇಲೆ ಒಂದು ಹಾಕ್ಕೊಂಡು ನೋಡಿ ಚೆನ್ನಾಗಿ ಮೇಲೆ ತೇಲಿ ಇದೆ ಅಲ್ವಾ ಅಂತ ನೋಡಿಕೊಂಡು ಎಲ್ಲಾನು ಕೂಡ ಈ ರೀತಿ ಹಾಕ್ಕೋಬೇಕಾಗುತ್ತೆ ಚೆನ್ನಾಗಿ ಈ ರೀತಿ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಬೆಳೆ ಹಾಕೊಳ್ತಾ ಹೋಗಿ ಈ ರೀತಿ ಬಬಲ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕದು ಈ ರೀತಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕರೀರಿ ಇಲ್ಲಾಂದರೆ ಜಾಸ್ತಿ ಇದೆ ಸ್ವಲ್ಪ ಜಾಸ್ತಿ ಕರಿಬೋದು ನಾನು ಸ್ವಲ್ಪ ಎಣ್ಣೆಯಲ್ಲೇ ಇದ್ದೀನಿ ಚೆನ್ನಾಗಿ ಈ ರೀತಿ ನೋಡ್ಬೋದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಈ ರೀತಿ ಎಲ್ಲ ಬಬಲ್ಸ್ ಬರುತ್ತಲ್ವ ಅದು ಪೂರ್ತಿ ಎಲ್ಲ ಬಬಲ್ಸ್ ಹೋಗೋ ರೀತಿ ಹಾಗೆ ಕರಿಯೋದಕ್ಕೆ ಬಿಡಬೇಕು ಪೂರ್ತಿ ಎಲ್ಲನೂ ಕೂಡ ಎಣ್ಣೆಯಲ್ಲಿರುವಂಥ ಬಬಲ್ಸ್ ಎಲ್ಲ ಹೊಂಟು ಹೋದ್ಮೇಲೆ ನೋಡ್ಬೋದು ಚೆನ್ನಾಗಿ ಕ್ರಿಸ್ಪಿಯಾಗಿ ಕರೆದು ರೆಡಿ ಆಗುತ್ತೆ ಅದು ಈ ಸ್ವಲ್ಪ ಸ್ವಲ್ಪ ಬಬಲ್ಸ್ ಎಲ್ಲ ಹೋಗೋದು ಕಾಣಿಸ್ತಾ ಇರ್ಬೋದು ನಿಮ್ಮೂ ಕೂಡ ತುಂಬಾ ಈಸಿ ಇದೆ ವೀಕ್ಷಕರೇ ಹೊರಗಡೆ ನೋಡಿ ತರೋದಕ್ಕೆ ಹೋದರೆ ಎಷ್ಟು ಕಾಸ್ಟ್ಲಿ ಇರ್ತಲ್ವ ಅದೇನು ಮನೆಯಲ್ಲೇ ಮಾಡಿಕೊಂಡ್ರೆ ಮನೆ ಮಂದಿಗೂ ಕೂಡ ತಿನ್ನೋದಕ್ಕೆ ಆಗುತ್ತೆ ಮತ್ತು ಹೊಟ್ಟೆ ತುಂಬ ತಿನ್ಬೋದು ಮತ್ತು ಬಾಯಿಗೂ ಕೂಡ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಮನೆ ಮಂದಿ ತಿನ್ನೋದಕ್ಕೆ ಮನೇಲಿ ಮಾಡಿರೋದು ನೀವು ಕೂಡ ಬೇಕರಿಗಳಲ್ಲಿ ಸಿಗುವಂಥ ರೆಸಿಪಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಇದು ಹಾಗೆ ಪ್ಯಾಕೆಟ್ನಲ್ಲಿ ಕೂಡ ಸಿಕ್ಕೇ ಸಿಗುತ್ತೆ ಇದು ದುಕಾನದ ಅಂಗಡಿಗಳಲ್ಲಿ ಮತ್ತು ಮನೆಯಲ್ಲೇ ಮಾಡ್ಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಕೂಡ ಆಗುತ್ತೆ ನೋಡಿ ಇದು ಚೆನ್ನಾಗಿ ಎಲ್ಲ ಕೂಡ ಬಬಲ್ಸ್ ಎಲ್ಲ ಹೊಂಟೋದ್ಮೇಲೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಕ ಎಣ್ಣೆಯಲ್ಲಿ ಕರೆದು ಒಂದು ಪ್ಲೇಟ್ನಲ್ಲಿ ತೆತ್ತಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕೂಡ ಎಣ್ಣೆ ಹೀರ್ಕೊಳ್ಳೋದಿಲ್ಲ ಎಣ್ಣೆ ಹಿರ್ಕೊಂಡ್ರೂ ಕೂಡ ಪರವಾಗಿಲ್ಲ ಒಂದು ಟಿಶ್ಯೂ ಪೇಪರ್ ಮೇಲೆ ನಾವೆಲ್ಲ ಬೇಳೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದಿರೋ ಬೇಳೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡ್ರೆ ಎಣ್ಣೆ ಕೂಡ ಅದು ಕೂಡ ಅಂಟ್ಕೊಂಡು ಬಿಡುತ್ತೆ ಟಿಶ್ಯೂ ಪೇಪರಿಗೆ ಜಾಸ್ತಿ ಕೂಡ ಎಣ್ಣೆ ಎಣ್ಣೆ ಇರೋದಿಲ್ಲ ಮತ್ತು ಎಣ್ಣೆ ಚೆನ್ನಾಗಿ ಹೀಟ್ ಆಗೋದಕ್ಕೆ ಸ್ವಲ್ಪ ದಪ್ಪ ಉರಿ ಇಟ್ಕೊಂಡು ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ಮತ್ತು ಸೇಮ್ ಪ್ರೊಸೆಸಿಂಗ್ ನೋಡಿ ಚೆನ್ನಾಗಿ ಬೇಳೆ ಎಷ್ಟು ಎಣ್ಣೆ ಒಳಗಡೆ ಹಿಡಿಯುತ್ತೆ ಅಷ್ಟು ಹಾಕ್ಕೊಂಡು ಬಿಡಬೇಕು ಹಾಕೊಂಡು ಚೆನ್ನಾಗಿ ಅದೇ ಪ್ರೊಸೆಸಿಂಗಲ್ಲಿ ಕರೆದು ಬಿಡಿ ಎಲ್ಲನೂ ಕೂಡ ಬಬಲ್ ರೀತಿ ಕರೆದ ಮೇಲೆ ಆಗಿರುವಂತ ನಾನು ಇವತ್ತು ಮಾಡಿರೋ ಅಂತ ನೋಡ್ಬೋದು ಇಲ್ಲಿ ಪ್ಲೇಟ್ನಲ್ಲಿ ತೆಕ್ಕೊಳ್ತಾ ಇದ್ದೀನಿ ಒಂದು ಕೆಳಗಡೆ ಪೇಪರ್ ಹಾಕೊಂಡು ಪೇಪರ್ ಮೇಲೆ ತೆಕ್ಕೊಂಡಿರೋದು ಒಂದೇ ಹದವಾಗಿ ಕರಿಬೇಕಂದ್ರೆ ನೋಡಿ ಕೈ ಆಡಿಸ್ತಾ ಇರಬೇಕು ಸ್ವಲ್ಪ ಬಿಟ್ಟು ಬಿಟ್ಟು ಕರಿಯೋದಕ್ಕೆ ಹೋದರೆ ಅದೊಂದು ಒಳಗಡೆ ಹೊತ್ತೋಗಿಬಿಡುತ್ತೆ ಈಗ ನಾನು ಇಲ್ಲಿ ಬೌಲಲ್ಲಿ ಕಡಲೆಬೇಳೆ ಬೇಳೆ ಅಂಥದೆಲ್ಲ ಕಡಲೆ ಬೇಳೆ ಹಾಕ್ಕೊಂಡು ಅದಕ್ಕೆ ನಾನೀಗ ಬ್ಲ್ಯಾಕ್ ನಾನು ಕಾಲ ನಮಗೆ ಹಾಕೊಂಡಿರೋದು ಯಾಕಂದರೆ ಸ್ವಲ್ಪ ಅದರೊಳಗಡೆ ಹುಳಿ ಅಂಶ ಕೂಡ ಇರುತ್ತಲ್ವ ಅದಕ್ಕಾಗಿ ಕಾಲ ನಮಕ್ ಮತ್ತು ಬೇಕಾದಷ್ಟು ಕೆಂಪು ಖಾರ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ ಮೇಲೆ ಈ ರೀತಿ ಮುಚ್ಚಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ನೀವು ಬೇಕಾದ್ರೆ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಗೆ ಇಷ್ಟದ ಪ್ರಕಾರ ಯಾರಿಗೆಲ್ಲ ಇಷ್ಟ ಇರ್ತಾರ ಬರಲ್ಲ ಹಾಕೋಬೋದು ನೀವು ಈ ರೀತಿ ಕಾಲ ನಮಗೆ ಬಿಟ್ಟು ನೀವು ಉಪ್ಪು ಹಾಕ್ಕೊಂಡು ಮತ್ತೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು ನಾನು ಇಷ್ಟೇ ಹಾಕಿ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಸ್ನೇಹಿತರೆ ಬಾಯಲ್ಲಿ ಇಟ್ಟರೆ ಏನು ತಿನ್ನೋದಕ್ಕೆ ಅಷ್ಟು ಸಖತ್ತಾಗಿ ಇದೆ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಕೂಡ ಬಂದಿದೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಒಂದು ತಿಂಗಳವರೆಗೂ ಕೂಡ ಇಟ್ಕೋಬೇಕಂದ್ರೆ ಒಂದು ಕಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೋಬೋದು ಇವನು ಕೂಡ ಈ ರೀತಿ ಸ್ನ್ಯಾಕ್ಸ್ ಮಾಡಿ ನೋಡಿ ಮನೆಗೆ ಮಕ್ಕಳಿಗೆಲ್ಲ ಕೊಡ್ಬೋದು ಇಷ್ಟ ಆದರೆ ಒಂದು ಚಾನಲ್ಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್